ಸಾರ್ವಜನಿಕರಿಗೆ ಸಲಹೆ ನೀಡಬೇಕಾದ ಅಧಿಕಾರಿ ಕಚೇರಿಯಲ್ಲೇ ಧೂಮಪಾನ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ, ನೋಡ್ಕೊಂಡು ಬನ್ನಿ. ಸಾರ್ವಜನಿಕ ಸ್ಥಳಗಳಲ್ಲೇ ಇವರು ದಮ್ಮು ಅಂದ್ರೆ ಧೂಮಪಾನ ಮಾಡ್ತಿದ್ರಂತೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾರ್ವಜನಿಕರಿಗೆ ಒಂದು ಸಲಹೆ ನೀಡಬೇಕಾದಂತಹ ಒಬ್ಬ ತಹಶೀಲ್ದಾರ್ ಅವರು ಈ ಕಚೇರಿಯಲ್ಲೇ ಕೂಡ ಇವರು ಧೂಮಪಾನ ಅಂತಂದ್ರೆ ದಮ್ಮು ಹೊಡಿತಾ ಇದ್ರಂತೆ. ಇದೆಲ್ಲ ಕೇಳಿದ್ರೆ ಒಂಥರ ನಾಚಿಗೇಡಿನ ಸಂಗತಿ ಇದು. ಯಾಕಂತಂದ್ರೆ ಈಗ ತಹಶೀಲ್ದಾರ್ ಅಂತಂದ್ರೆ ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ವಿಚಾರಗಳ ಮಾಹಿತಿ ಸಲಹೆಗಳನ್ನ ಕೊಡ್ತಾ ಇರುವಂತಹ ಇವರು ಒಂದು ಸ್ಥಾನದಲ್ಲಿ ಇರುವಂತವರು. ಆದ್ರೆ ಕಚೇರಿಯಲ್ಲೇ ಕೂಡ ಈ ರೀತಿಯಾಗಿ ದಮ್ ಹೊಡೆಯೋ ಅಭ್ಯಾಸ ಇಟ್ಕೊಂಡಿದ್ರಂತೆ. ಆದ್ರೆ ಕಚೇರಿ ಅಂದ್ರೆ ಸರ್ಕಾರಿ ಕಚೇರಿ ಸಾರ್ವಜನಿಕ ಸ್ಥಳಗಳಲ್ಲೇ ಧೂಮಪಾನ ಮಾಡ್ತಿದ್ರಂತೆ. ಸರ್ಕಾರ ನಿಷೇಧಿಸಿದರು. ಈ ಅಧಿಕಾರಿ ಅದ್ಯಾವುದು ಲೆಕ್ಕಿಸ್ತಾ ಇಲ್ಲ. ಧೂಮಪಾನ ಮಾಡೋಕೆ ಮಾತ್ರ ಇವರು ಕಚೇರಿಗೆ ಬರ್ತಾ ಇದ್ರು. ಅದು ಬಿಟ್ರೆ ಗೈರು ಅಂತಂದ್ರೆ ಅಲ್ಲಿ ಹಾಜರಿರ್ತಿರ್ಲಿಲ್ಲ. ಅವರ ಒಂದು ಕೆಲಸಕ್ಕೆ ಇವರು ಹಾಜರಾಗ್ತಿರ್ಲಿಲ್ಲ. ಧೂಮಪಾನ ಅಂತಂದ್ರೆ ಈಗ ದಮ್ಮು ಹೊಡೆಯೋ ಒಂದು ಸಮಯದಲ್ಲೇ ಇವರು ಕಚೇರಿಗೆ ಬರ್ತಾ ಇದ್ರು. ಆದ್ರೆ ಇನ್ನು ಬಾಕಿ ಟೈಮ್ ಅಂತಂದ್ರೆ ಬೇರೆ ಟೈಮಲ್ಲಿ ಇವರು ಕರೆಕ್ಟ್ ಆಗಿ ಕಚೇರಿಗೆ ಬರ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ಕಚೇರಿ ಕುರ್ಚಿಯಲ್ಲಿ ಕೂರದು ಕಮ್ಮೆ, ಆದ್ರೆ ಸಾರ್ವಜನಿಕರು ಇಲ್ಲಿ ಆರೋಪಿಸಿದ್ದಾರೆ ಕಚೇರಿಗೆ ಬರೋದೇ ಕಡಿಮೆ. ಬಂದ್ರು ಕೂಡ ಇವರು ಧೂಮಪಾನ ಅಂತಂದ್ರೆ ಸೇವನೆ ಮಾಡಿಕೊಂಡು ಇಲ್ಲಂತಂದ್ರೆ ಅದೇ ಒಂದು ಕಚೇರಿಯಲ್ಲೇ ಕುಳಿತು ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದು ಕೂಡ ಸಾರ್ವಜನಿಕರು ಇಲ್ಲಿ ಆರೋಪ ಮಾಡಿದ್ದಾರೆ. ಕಚೇರಿಯಲ್ಲಿ ಕಾಣಿಸುವುದು ಕಡಿಮೆ, ಆದ್ರೆ ದಮ್ಮಿಗೆ ಮಾತ್ರ ಇವರು ಹಾಜರಾಗ್ತಾ ಇದ್ರು. ಆವರಣದಲ್ಲಿ ದಮ್ ಹೊಡಿತಿದ್ರು, ಹಿರಿಯ ಅಧಿಕಾರಿಗಳು ಮಾತ್ರ ಗಪ್ಚುಪ್ ಇರ್ತಿದ್ರಂತೆ. ಅಂದ್ರೆ ಯಾವುದೇ ರೀತಿಯಾಗಿ ಈತ ಏನಾದ್ರೂ ಮಾಡ್ಲಿ ಅಂತ ಇವರ ಕಣ್ಣಿಗೂ ಕಾಣಿಸಿದ್ರು ಕೂಡ ಇವರು ಯಾವ ರೀತಿಯಾಗಿ ಒಂದು ಆಕ್ಷನ್ ತಗೊಳ್ತಾ ಇರಲಿಲ್ಲ. ಸುಮ್ಮನೆ ಇರ್ತಿದ್ರಂತೆ, ಏನಾದ್ರೂ ಮಾಡುವಂತ ಸುಮ್ಮನೆ ಇವರ ಪಾಡಿಗೆ ಇವರು, ಅವರ ಪಾಡಿಗೆ ಅವರು ಇರುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಆಗಿತ್ತು. ಯಾಕಂದ್ರೆ ಈಗ ಕಚೇರಿ ಅಂತ ಅಂದಾಗ ಸಾಕಷ್ಟು ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಕೆಲವೊಂದು ಮಾಹಿತಿಯನ್ನ ಪಡೆಯೋದಕ್ಕೆ ಕೂಡ ಬರ್ತಿರ್ತಾರೆ. ಆದ್ರೆ ಈತ ಅಲ್ಲಿ ಅಸಭ್ಯದ ವರ್ತನೆ ಮಾಡ್ತಿದ್ರು. ಆದ್ರೆ ಎಲ್ಲಾ ಜನಗಳ ಮಧ್ಯೆ, ಸಾರ್ವಜನಿಕರ ಮಧ್ಯೆ ಕೂಡ ಇವರು ದಮ್ಮನ ಹೊಡಿತಾ ಇದ್ರು ಅನ್ನೋದು ಕೂಡ ಸಾರ್ವಜನಿಕರು ಅಲ್ಲಿ ಆರೋಪ ಮಾಡಿರುವಂತದ್ದು. ಈಗ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ಯಾವ ರೀತಿ ಯಾವ ಸ್ಟೈಲ್ ಅಲ್ಲೂ ಕೂಡ ಅವರು ನಿಂತ್ಕೊಂಡು ಈಗ ದಮ್ ಹೊಡಿತಾ ಇದ್ದಾರೆ ಕೂಡ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಈ ದೃಶ್ಯವೇ ಈಗ ಸಾಕ್ಷಿ ಆಗ್ತಾ ಇರುವಂತದ್ದು, ಸಾರ್ವಜನಿಕರ ಆರೋಪಕ್ಕೆ ಈ ದೃಶ್ಯವೇ ಸಾಕ್ಷಿಯಾಗಿದೆ.